एवरीवन वेलकम टू माय चैनल विद्यास गुड लाइफ फ्रेंड्स इवत ना निम्गोस्कर टिपिकल महाराष्ट्रीयन रेसिपी तक बंदी वीडियो ना कोने वर्गू नोडी नन चैनल ना सब्सक्राइब लाइक मत्ते शेयर नानिवत्तु कोत्तंबरी सोप्पिन वडे माड्ता इद्दीनि बन्नि इदक्के बेकागिरो इंग्रेडिएंट्स नोडिकोळ्ळोण नानु इदक्के ओंदु कट कोत्तंबरी सोप्पु तगोंडिद्दीनि ओंदु कप कडले हिट्टु काल कप अक्कि हिट्टु अर्ध कप कायितुरी बेळ्ळुळ्ळि मत्ते हसी मेणसिनकाय पेस्ट माड्कोंडिद्दीनि ऐदु हसी मेणसिनकाय हत्तु बेळ्ळुळ्ळि हसिरु तगोंडिद्दीनि रुचिगे तक्कष्टु उप्पु अच्चकारद पुडि ओंदु टेबल स्पून बिळि एळ्ळु अर्ध टेबल स्पून जीरिगे नेक्स्ट एला इंग्रीडियंट्स मिक्सिंग बौल के मिक्स ना ऑलरेडी कोत्तंबरी सोप्पन मिक्सिंग बौल के हाकोंडिद्दीनि इदन्न ना निन्ने नाइट क्लीन माडि तोळेदु आरिसिट्टिद्दे ई तर याकंद्रे मॉइश्चर जास्ती इद्रे कोत्तंबरी सोप्पल्लि कडले हिट्टु जास्ती हीरिकोळ्ळुत्ते अदरिंद वडेगळु क्रिस्पियागि बरोदिल्ल कोत्तंबरी सोप्पिगे इवाग कडले हिट्टु सेरिस्ता इद्दीनि सेकंड अक्की हिट सेरिस्ता इद्दीनि अक्की हिट सेरिसोद्रिंद वडेगळु क्रिस्पियागि बरुत्ते हिट्टु कोत्तंबरिन स्वल्प मिक्स माड्कोळ्ळोण नमगे बैंडिंग माड्कोळ्ळोदक्के चेन्नागिरुत्ते नानु कायतुरी अर्ध कप तगोंडिद्दीनि नीवु बेकु अंद्रे जास्ति तगोबहुदु ईग हसी मेणसिनकाय बेळ्ळुळ्ळि पेस्ट बिळि एळ्ळु जीरिगे जीगे तक्कष्टु उप्पु अच्चकारद पुडि अच्चकारद पुडि हाकोद्रिंद कलर चेन्नागि बरुत्ते नानिल्लि एल्ल इंग्रीडियंट्स हाकोंडिद्दीनि इवाग इदन्न चेन्नागि मिक्स माड्कोळ्ळोण इदक्के इवागले नीरु हाकोबारदु सोप्पल्लि एष्टु मॉइश्चर इरुत्ते नोडि बेकु अंतंद्रे 3 रिंद 4 स्पून नीरु हाकोबेकु ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೋತಂಬರಿ ಸೊಪ್ಪಲ್ಲಿ ಮಾಯಿಶ್ಚರ್ ಇಲ್ಲ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಕಲಸ್ಕೊಂತ ಇದ್ದೀನಿ ಒಣಗಿ ಸಿಟ್ಟಿರೋದ್ರಿಂದ ಮಾಯಿಶ್ಚರ್ ಇಲ್ಲ ಹೀಗಾಗಿ ನನಗೆ ಸ್ವಲ್ಪ ನೀರು ಬೇಕು ಅನ್ಸ್ತಾ ಇದೆ ಇನ್ನೊಂದು ಸ್ವಲ್ಪ ಹಾಕೊಂತ ಇದ್ದೀನಿ ಕೈಯಿಂದ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಕೋತಂಬರಿ ಸೊಪ್ಪಲ್ಲಿ ಹಳದಿ ಸೊಪ್ಪೆಲ್ಲ ಇರಬಾರದು ವಡೆ ಚೆನ್ನಾಗಿ ಬರೋದಿಲ್ಲ ಕಾಣೋದಕ್ಕೂ ಚೆನ್ನಾಗಿರೋದಿಲ್ಲ ಈಗಾಗಿ ಆದಷ್ಟು ಗ್ರೀನ್ ಸೊಪ್ಪು ಇದ್ರೆ ಚೆಂದ ಈ ತರ ಉಂಡೆ ಬರಬೇಕು ಈ ತರ ಆದ್ರೆ ಸಾಕು ಇವಾಗ ಇದನ್ನ ಸ್ಟೀಮ್ ಮಾಡ್ಕೋಬೇಕು ಹಿಟ್ ಕಲಸ್ಕೊಂಡ ರೆಡಿ ಇದೆ ಕೈಗೆ ಎಣ್ಣೆ ಹಚ್ಚಿಕೊಂಡು ಉಂಡೆ ಮಾಡ್ಕೊಳ್ಳೋಣ ಇದರಲ್ಲಿ ನಾನು ಎರಡು ಭಾಗ ಮಾಡ್ತಾ ಇದ್ದೀನಿ ಈ ಉಂಡೆಗಳನ್ನು ನಾವು ಸ್ಟೀಮ್ ಮಾಡಬೇಕು ಸೋ ಈ ತರ ಈ ರೀತಿ ಎಣ್ಣೆ ಹಚ್ಚಿಕೊಂಡು ಉಂಡೆ ಮಾಡ್ಕೋಬೇಕು ಸ್ಟೀಮ್ ಮಾಡೋದಕ್ಕೆ ನೆಕ್ಸ್ಟ್ ಹಿಟ್ ಅನ್ನು ಸ್ಟೀಮ್ ಮಾಡ್ಕೊಳ್ಳೋಣ ನಿಮ್ಮತ್ರ ಸ್ಟೀಮರ್ ಇಲ್ಲ ಅಂತ ಅಂದ್ರೆ ಇಡ್ಲಿ ಪಾತ್ರೆ ಕುಕ್ಕರ್ ಅಲ್ಲೂ ಸ್ಟೀಮ್ ಮಾಡಬಹುದು ನಾನು ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಈ ತರ ಪ್ಲೇಟ್ ಗೆ ಆಯಿಲ್ ಗ್ರೀಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ವಡೆ ಹಿಟ್ನ ಇಡೋಣ ಸೇಮ್ ಇಡ್ಲಿ ತರ ಒಂದು 10 ನಿಮಿಷ ವಡೆ ಸ್ಟೀಮ್ ಆಗಬೇಕು ಹತ್ತು ನಿಮಿಷ ಸ್ಟೀಮ್ ಮಾಡಿ ಅರ್ಧ ಗಂಟೆ ತಣ್ಣಗಾಗಲು ಬಿಟ್ಟಿದ್ದೆ ಇವಾಗ ತಣ್ಣಗಾಗಿದೆ ತಣ್ಣಗಾದ ಮೇಲೆ ಈ ತರ ಬರುತ್ತೆ ಈ ರೀತಿ ಬೇಯಬೇಕು ಇವುಗಳನ್ನು ವಡೆ ರೀತಿಯಲ್ಲಿ ಎಣ್ಣೆ ಕಟ್ ಮಾಡ್ಕೊಳ್ಳೋಣ
ಇವಾಗ ನಾನು ವಡೆಗಳನ್ನ ಕಟ್ ಮಾಡ್ಕೊಂತ ಇದೀನಿ ಈ ವಡೆಗಳನ್ನ ನೀವು ಜಿಪ್ ಲಾಕ್ ಪೌಚ್ ನಲ್ಲಿ ಇಟ್ಟು ಫ್ರೀಜರ್ ನಲ್ಲಿ ಇಟ್ರೆ ಸುಮಾರು ದಿನ ಇಟ್ಟು ಉಪಯೋಗಿಸ್ಕೊಬಹುದು ತುಂಬಾ ದಪ್ಪ ಬೇಡ ತುಂಬಾ ತೆಳು ಬೇಡ ಮೀಡಿಯಂ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳಿ ವಡೆಗಳು ಕಟ್ ಮಾಡ್ಕೊಂಡು ರೆಡಿ ಇದೆ ಇವಾಗ ನಾನು ಇವನ್ನ ಡೀಪ್ ಫ್ರೈ ಮಾಡ್ತಾ ಇದೀನಿ ಇವುಗಳನ್ನು ನೀವು ಶಾಲೋ ಫ್ರೈ ಕೂಡ ಮಾಡ್ಕೋಬಹುದು ಇಲ್ಲ ಈ ಸ್ಟೀಮ್ ಆಗಿರುವ ವಡೆಗಳನ್ನು ಹಾಗೆ ಕೂಡ ತಿನ್ನಬಹುದು ತಿನ್ನಲು ತುಂಬಾ ರುಚಿಕರವಾಗಿರುತ್ತೆ ಎಣ್ಣೆ ಬಿಸಿಯಾಗಿದೆ ಒಂದೊಂದೇ ವಡೆಗಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ವಡೆಗಳನ್ನ ಫ್ರೈ ಮಾಡ್ಕೊಳ್ಳುವಾಗ ಗ್ಯಾಸ್ ಸಿಮ್ ಇರಬೇಕು ಹೈ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಂಡ್ರೆ ವಡೆಗಳು ಒಳಗಡೆಯಿಂದ ಬೇಯೋದಿಲ್ಲ ಇವಾಗ 1 ನಿಮಿಷ ಆಗಿದೆ ವಡೆಗಳನ್ನ ಹೊರಡಿಸ್ಕೊಳ್ಳೋಣ ಈ ತರ ನಿಧಾನಕ್ಕೆ ಹೊರಿಸ್ಕೋಬೇಕು ವಡೆಗಳು ಈ ಹದಕ್ಕೆ ಫ್ರೈ ಆಗಬೇಕು ಇವಾಗ ನಾನು ಇವನ್ನ ಪ್ಲೇಟ್ ಅಲ್ಲಿ ತಕೊಂತ ಇದೀನಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿ ಕೊತ್ತಂಬರಿ ಸೊಪ್ಪಿನ ವಡೆ ರೆಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಮತ್ತೆ ಸಿಗ್ತೀನಿ ಬೇರೆ ರೆಸಿಪಿ ಒಂದಿಗೆ ಥ್ಯಾಂಕ್ ಯು